ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭಾಶಯಗಳನ್ನು ಕೋರುವವರು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಉಪಾಧ್ಯಕ್ಷರು ಹಾಗೂ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಶ್ರೀ ಎಎಚ್ ಬಸವರಾಜುರವರು. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯ ಕೋರ್ತಾ, ಇವತ್ತು 2-3 ವರ್ಷಗಳಿಂದ ಕೊರೋನಾ ಆವಳಿಯಿಂದ ಇವತ್ತು ಎಲ್ಲ ಯುವಕ ಮಿತ್ರರು ಬಹಳ ಉತ್ಸಾಹ ಕುಗಿತ್ತು. ಇವತ್ತು ಉತ್ಸಾಹ ಜಾಸ್ತಿಯಿಂದ ಜಾಸ್ತಿ ಆಗಿದೆ. ಇವತ್ತು ಎಲ್ಲೊಂದರಲ್ಲೇ ಯುವಕರು ಚಿಕ್ಕ ಮಕ್ಕಳಿಂದ ಹಿಡಿದು ನಾವು ಸಹಿತ ಚಿಕ್ಕ ಮಕ್ಕಳಿಂದ ಹಿಡಿದು ಗಣೇಶನ ಕೂರಿಸಬೇಕು ಅಂತ ಒಳ್ಳೆ ಉತ್ಸಾಹ ಇತ್ತು. ಆ ಉತ್ಸಾಹ ಇವತ್ತು ಕಾಣ್ತಾ ಇದೆ. 2-3 ವರ್ಷಗಳಿಂದ ನನಗೊಂದಿದ್ದಿತ್ತು ಕೊರೋನಾ ಸಂದರ್ಭದಲ್ಲಿ. ಇವತ್ತು ಬಹಳ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ತಾಯಿ ಗೌರಿ ಬರೋದಕ್ಕೆ ಮುಂಚೆನೇ ಮಳೆ ಪ್ರಾರಂಭ ಆಗಿದೆ. ಗಣೇಶ ಬರ್ತಾ ಇದ್ದಾನೆ. ಎಲ್ಲ ಈ ನಾಡಿಗೆ ದೇಶಕ್ಕೆ ವಿಘ್ನ ವಿನಾಯಕ ನಿರ್ವಹಣೆ ಆಗಲಿ. ಗಣೇಶ ಯಾವುದೇ ತೊಂದರೆ ತಂಟೆ ತಕರಾರು ಬರ್ತಿದ್ದಂಗೆ ನೀರು ಗಣೇಶ ಕಾಪಾಡ್ತಾನೆ ನಮ್ಮನ್ನು. ಅಂಥ ಸುಸಂದರ್ಭದಲ್ಲಿ ನಾನಾದರೂ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಮಳೆ ಆಗ್ತಾ ಇದೆ, ಒಳ್ಳೆ ಬೆಳೆ ಆಗಲಿ, ರೈತರ ಮುಖನ ಹಸನಾಗಿರಲಿ, ನಾಡಿನ ಜನ ಸಮೃದ್ಧಿಯಾಗಿರಲಿ ಅನ್ನೋದಕ್ಕೆ ವಿಘ್ನೇಶ್ವರನಲ್ಲಿ ನಾವೆಲ್ಲ ಸೇರಿ ಒಂದು ನಿಮಿಷ ಪ್ರಾರ್ಥನೆ ಮಾಡೋಣ. ಒಳ್ಳೆ ಸುಖ ಶಾಂತಿ ನೆಮ್ಮದಿ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಆ ಪ್ರಾರ್ಥನೆ ಮಾಡೋಂಥ ಸಂದರ್ಭದಲ್ಲಿ ಈ ನಾಡಿಗೆ ಹಿಂದೆ ಬಂದಂಥ ಯಾವುದೇ ರೋಗ ರುಜಿನಗಳು ಮುಂದೆ ಬರಬಾರ್ದು. ಒಳ್ಳೆ ಸಮೃದ್ಧಿ ರಾಜ್ಯ ಆಗಬೇಕು ಅಂತ ಒಂದು ಸುಸಂದರ್ಭ ನಮಗೂ ಅದು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡೋಣ. ಇವತ್ತು ಪಿ ಓ ಪಿ ಗಣೇಶ ಸರ್ಕಾರ ನಿಷೇಧನೆ ಮಾಡಿದ್ರು ಪಾಲಿಕೆ. ಇವತ್ತು ವಿಧಿ ಇಲ್ಲ, ಎಲ್ಲ ಒಂದು ಕಡೆ ಆದೇಶ ಕೊಡುವಂಥದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರತಕ್ಕಂಥ ಸಂದರ್ಭದಲ್ಲಿ ಪಿ ಓ ಪಿ ಗಣೇಶ ಮಾರುವಂಥ ಕಾರ್ಮಿಕರು ಅದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ. ಆ ತಯಾರಿ ಆಗಿರ್ತಕ್ಕಂಥ ಗಣೇಶನಿಗೆ ಎಲ್ಲ ಒಂದು ಕಡೆ ಆ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು, ಆ ಕಾರ್ಮಿಕ ನೋವು ಪಡಬಾರ್ದು ಅಂತ ಒಂದು ಸುಸಂದರ್ಭದಲ್ಲಿ ಉಳಿದಿರೋದು ಇನ್ನೆರಡು ದಿವಸ ಅಂಥದಕ್ಕೆ ಜಾಗೃತರಾಗಿದ್ದ ಆದಷ್ಟು ಎಷ್ಟು ಮಟ್ಟಿಗೆ ನಾವು ಅದನ್ನು ಉಪಯೋಗಿಸ್ಬೇಕು, ಉಪಯೋಗಿಸಿ ಎಷ್ಟು ಮಟ್ಟಿಗೆ ನಾವು ಅದನ್ನು ಅದರಿಂದ ನಾವು ಪ್ರಯೋಜನ ಪಡ್ಕೋಬೇಕು ಅನ್ನೋದೊಂದು ಚಿಂತನೆಯಲ್ಲಿದ್ದೀವಿ. ಆ ಚಿಂತನೆ ಬೇಗ ಹೋಗ್ಲಾಡ್ಸೋಂಥ ಕೆಲಸ ಆಗಬೇಕು. ಯುವಕರು ಇನ್ನೂ ಕೊರೋನಾ ಪೂರ್ಣ ಪ್ರಮಾಣದಲ್ಲಿ ಮುಕ್ತಾಯ ಆಗಿಲ್ಲ. ಭಾಳ ಜಾಗೃತರದಿಂದ ಅಂತರದಿಂದ ಅಂತರ ಕಾಯ್ದುಕೊಂಡು ವಿನಾಯಕನನ್ನು ಕೂರಿಸಿ ಪೂಜೆ ಮಾಡಿಸಿ ಮೆರೆಸಿ ಕುಳಿದು ಕುಪ್ಪಳಿಸುವಂಥ ಸಂದರ್ಭದಲ್ಲಿ ಜಾಗೃತರಾಗಿರಿ ಅಂತೇಳಿ ನಾನೆಲ್ಲ ಯುವಕ ಮಿತ್ರರಲ್ಲಿ ತಾಯಂದಿರಲ್ಲಿ ಹಿರಿಯರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯನ ಕೋರ್ತೇನೆ.